ನೀವು ಇಲ್ಲಿ ತನಕ ನಿಮ್ಮ ಮೌಖಿಕ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿಲ್ಲವೆಂದಾದಲ್ಲಿ ಇದೋ ಬಂದಿದೆ ಸಮಯ. ಕ್ಯಾನ್ಸರ್ ಸಂಬಂಧಿತ ಅಧ್ಯಯನವೊಂದರ ವರದಿ ಪ್ರಕಾರ ಬಾಯಲ್ಲಿರೋ ಕೆಲವು ಬ್ಯಾಕ್ಟೀರಿಯಾಗಳು ಒಸಡಿನ ರೋಗಕ್ಕೆ ಕಾರಣವಾಗ್ತವೆ ಮತ್ತು ಅನ್ನನಾಳದ ಕ್ಯಾನ್ಸರ್ಗೂ ಎಡೆ ಮಾಡ್ತವೆ. ಈ ಅನ್ನನಾಳದ ಕ್ಯಾನ್ಸರ್ ಅನ್ನ ಕೊನೆಯ ಹಂತ ತಲುಪೋ ಮುನ್ನ ಪತ್ತೆ ಹಚ್ಚೋದು ಕಷ್ಟಕರವಾಗಿರೋದ್ರಿಂದ ಜಗತ್ತಿನಾದ್ಯಂತ ಈ ರೋಗದಿಂದ ಬದುಕುಳಿದವರ ಪ್ರಮಾಣ ಕೇವಲ 15-25%. ಹೀಗಾಗಿ ಬಾಯಿಯ ಆರೋಗ್ಯವನ್ನ ಉತ್ತಮ ಸ್ಥಿತಿಯಲ್ಲಿರಿಸೋದು ಬಹುಮುಖ್ಯ ಅನ್ನೋದು ಸ್ಪಷ್ಟ. ಹಾಗಾದ್ರೆ ಮೌಖಿಕ ನೈರ್ಮಲ್ಯವನ್ನ ಕಾಪಾಡಲು ಬಳಸಬಹುದಾದ ಆಹಾರಗಳು ಯಾವುವು ಅಂತ ನೋಡೋಣ ಬನ್ನಿ. ಸೇಬು ಹಣ್ಣು, ನಟ್ಸ್ ಮತ್ತು ಬೀಜಗಳು, ವಿಟಮಿನ್ ಸಿ ಸಮೃದ್ಧವಾಗಿರೋ ಆಹಾರಗಳು, ಥೈಮ್ ಎಲೆಗಳು, ನಾವೀಗ ಹೇಳಿರೋ ಪದಾರ್ಥಗಳನ್ನ ವಿವಿಧ ರೀತಿಗಳಲ್ಲಿ ಸೇವಿಸಿ ಬಾಯಿಯ ನೈರ್ಮಲ್ಯವನ್ನ ಕಾಪಾಡಿ ಹಲವು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗಿ. ನಿಮ್ಗೆ ಇವತ್ತಿನ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮನೆ ಡಾಕ್ಟರ್ಗೆ ಸಬ್ಸ್ಕ್ರೈಬ್ ಮಾಡಿ.